ಏನೇ ಹೇಳಿ ಈ ವೆದರ್ಗೆ ತುಂಬಾ ದಿನದ ಆಸೆ ನನಗೆ ಈ ತರ ಒಂದು ರೈಡ್ ಮಾಡಬೇಕು ಈ ವೆದರ್ನಲ್ಲಿ ಅಂತ ಅದು ನೆರವೇರ್ತಾ ಇದೆ ಅಂಡ್ ಅದರ ಜೊತೆಗೆ ರವಿ ಮಾಮನ್ ಸಾಂಗ್ಸ್ ಅದ್ಭುತ ಕಾಂಬಿನೇಷನ್ ಓಕೆ ಗೂಗಲ್ ಟೆಂಪರೇಚರ್ ಇನ್ ಟಿಪ್ಟೂರ್ ಇನ್ ಟಿಪ್ಟೂರ್ ಇಟ್ಸ್ ಕರೆಂಟ್ಲಿ 20 ಡಿಗ್ರೀಸ್ 20 degrees. Awesome, boys and girls. Good morning from Tiptur Matte. ಆ್ಯಂಡ್ ಇವತ್ತು ಬೆಂಗಳೂರಿಗೆ ಹೊರಡಬೇಕು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಿನ್ನೆ ನೈಟೇ ಹೊರಡೋಣ ಅಂತ, ಬಟ್ ನಿನ್ನೆ ನೈಟ್ ಸ್ವಲ್ಪ ಲೇಟ್ ಆಗೋಯ್ತು ಬರೋದು ಆ್ಯಂಡ್ ರೋಡ್ಸ್ ಬೇರೆ ಸರಿ ಇಲ್ಲ ಬೆಂಗಳೂರಿಗೆ ಹೋಗೋದು. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ, ಸುಮ್ಮನೆ ಬೆಳಗ್ಗೆ ಎದ್ದು ಹೋಗೋಣ. ಫಸ್ಟೇ ಸುಸ್ತಾಗಿರುತ್ತೆ, ಅಲ್ಲೆಲ್ಲ ಸುತ್ತಾಡ್ಕೊಂಬಂದ್ಬಿಟ್ಟು ಆ್ಯಂಡ್ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಅದ್ರ ಮೇಲೆ ಅಂತ ಅಂದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದೆ. ಆ್ಯಂಡ್ ಟೈಮ್ ಈಗ 7:30 ಆಗಿದೆ. ಆಗಲೇ 6 ಗಂಟೆನಲ್ಲಿ ಐ ಥಿಂಕ್ 18 degrees or 19 degrees ಇತ್ತು. ಹೋಗೋಕ್ಕಾಗಲ್ಲ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಈಗ ರೆಡಿಯಾಗಿದ್ದೀನಿ, ಈಗ ಬೆಂಗಳೂರಿಗೆ ಹೊರಡದೆ. ಆ್ಯಂಡ್ ಅಜ್ನಾಬ್ರು ಮಲಗಿದ್ದಾರೆ, ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಒಂದ್ಸರಿ ಎದ್ದಿದ ತಕ್ಷಣ ಬಾಯ್ ಹೇಳಿ ಹೋಗೋಣ, ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಚಳಿ ಚಳಿ ಹೊಡಿತಾ ಇದೆ ಆ್ಯಂಡ್ ಬಡ್ಡಿ ಬಾಗೊಂದು ಚೇಂಜ್ ಇನ್ ಪ್ಲ್ಯಾನ್ಸು. ಫಸ್ಟ್ ಅಂದ್ಕೊಂಡೆ ಹೊಡ್ಬಿಡೋಣ ಅಜ್ನ ಎದ್ದಿದ ತಕ್ಷಣ ಅಂತ. ಅಜ್ನ ಎದ್ಬಿಟ್ಟು ಒಬ್ರು ಇವತ್ತು ಭಾನುವಾರ ಅಲ್ವಾ, ಮಸಾಲೆ ಇಡ್ಲಿ ಸಿಗುತ್ತೆ. ಏನು ಭಾನುವಾರ ಮಾತ್ರ ನಾನು ಸಿಗೋದದು, ಭಾನುವಾರ ಮಾತ್ರ ಸಿಗೋದು. ಸೊ ತಿನ್ಕೊಂಡು ಹೋಗೋಣ ಅಂತಂದ್ರು. ಸರಿ ಇಷ್ಟು ದೂರ ಬಂದ್ಬಿಟ್ಟು ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಸರಿ ಆಯಿತು ನಡಿ ಬ್ರೋ, ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗಲೇ ಚಳಿ ತಡಿಯೋಕ್ಕಾಗ್ತಾ ಇಲ್ಲ ಸ್ವಲ್ಪ ಬಿಸಿಲು ಬಿಡೋವ್ರಿಗೆ ಅಷ್ಟೇ. ಆದರೂ ಚಳಿ ಇದೆ, ಚಳಿಗೆ ಕಾಫಿ ಟೀ ಬಿಸಿ ಬಿಸಿ ಕುಡಿಬೇಕು, ಅವಾಗ ಇರೋದು ಮಜಾ. ಪ್ಲೀಸ್ ಸರ್ವ್ ಮಾಡಿ. ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬಿಡೋಣಲ್ವಾ, ಚೆನ್ನಾಗಿರುತ್ತೆ. ಇಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಕುತ್ಕೊಂಡು ತಿನ್ನೋದಕ್ಕಾಗೋದಿಲ್ಲ, ಸೊ ಜಾಸ್ತಿ ಜನ ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು ಸೊ ಕೊಡ್ತಾ ಇರಲಿಲ್ವಂತೆ ಅಲ್ಲಿ, ಓನ್ಲಿ ಪಾರ್ಸೆಲ್ಸ್ ಅಂತೆ. ಸೊ ಹಾಗಾಗಿ ಪಾರ್ಸೆಲ್ಸ್ ತಂದಿದ್ದೀವಿ. ಆ್ಯಂಡ್ ಇಲ್ಲಿ ಇವ್ರ ಟೆರೆಸ್ ಮೇಲೆ ಫುಲ್ ಓಪನಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಸುಮ್ಮನೆ ಆ ಥರ ಒಂದು 4 ಚೇರ್ ಹಾಕ್ಬಿಟ್ಟು ಅಲ್ಲಿಂದನೇ ಇಡ್ಲಿ ತಂದ್ಬಿಟ್ಟು. ಕಾಯಬಾರ್ದು, ತಿನ್ಬೇಕು. ದೊಡ್ಡವರು ಹೇಳಿದ್ದಾರೆ ಪಾಲ್ಸಣ. ಹಾಂ ಸರ್, ಹೊಡ್ತೀನಿ. ಹ್ಞೂ ಆಯ್ತು, ಬಾಯ್ ಹೇಳ್ಬಿಡ ಪಾಪ ಅದಕ್ಕೆ ಬಾಯ್. ಹಾಂ ಸರ್, ಗಾಡಿ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಲೆಫ್ಟ್ ಅಲ್ಲ ಬಾಯ್ ಬ್ರೋ. ಸೊ ಫಸ್ಟ್ ಅಂದ್ಕೊಂಡೆ ಇಲ್ಲಿಂದ ಹೊರಡ್ಬೇಕಾದ್ರೆ ಅದನ್ನಾಗೆ ಬ್ರೋ ರೆಡಿಯಾಗಿ ಬೆಂಗಳೂರು ರೀಚ್ ಆಗಿ ತಕ್ಷಣ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಜಾಯಿನ್ ಆಗಿ ಆಡೋಣ ಅಂತ ಹೇಳೋಣ ಅಂದ್ಕೊಂಡೆ. ಬಟ್ ನೋಡಿದ್ರೆ ಎಲ್ಲ ಪ್ಲ್ಯಾನು ಇಂಥ ಆಗೋಯ್ತು. 9:10 ಆಗಿದೆ, ಇವಾಗ ಹೊರಟಿದ್ದೀನಿ. ಏನಿದೆ, ಏನು ಹೊಡ್ಕೋಗಲ್ಲ ಇದು. ಒಂದು ಸಲ ಮನೆ ಕಟ್ಕೊಂಡ್ಬಿಟ್ಟವ್ರೆ, ಲೆಫ್ಟ್ ತಗೊಳ್ಳಿ ಅಂತಂದರು. ಲೆಫ್ಟ್ ತಗೊಂಡ್ರೆ ಎಲ್ಲಿಗೆ ಹೋಗುತ್ತಿದ್ದು ಗೊತ್ತಿಲ್ಲ. ಸೊ ನಿನ್ನೆ ಬಂದಿದ್ದು ನಾನು ಇಲ್ಲಿ ಲೆಫ್ಟ್ ಸೈಡಿಂದ, ರೋಡ್ ಚೆನ್ನಾಗಿಲ್ಲ. ಸೊ ಇವತ್ತು ರೂಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಆನ್ ದ ವೇ ಹೋಗ್ತಾ ಸಿಗೋ ಊರು ಒಂದೆರಡು ಹೆಸರು ಬಾಯಿ ತುದಿನಲ್ಲಿದೆ, ಬಟ್ ನೆನಪಾಗ್ತಾ ಇಲ್ಲ. ಸೊ ಬೇಸಿಕಲಿ ಏನಂದರೆ ಯಡಿಯೂರು ಕನೆಕ್ಟ್ ಆಗುತ್ತೆ ಆ್ಯಂಡ್ ಮೈಸಂದ್ರ ಮೇಲೆ ಹೋಗುತ್ತೀವಿ ಕರೆಕ್ಟು. ಸೊ ಅಲ್ಲಿಂದ ಆ್ಯಸ್ ಯೂಶ್ವಲ್ ಬೆಂಗಳೂರು ಮಂಗಳೂರು ಹೈವೇ, ಅಲ್ಲಿಂದ ಯೂಶ್ವಲಾಗಿ ಏನು ಹೋಗ್ತೀನಿ ಮಾಗಡಿಗೆ, ಅದೇ ರೋಡ್ಗಳು. ಸೂರ್ಯನ ಕಿರಣಗಳು ಬೀಳ್ತಿರೋದ್ರೆ ಒಂಥರ ಚೆನ್ನಾಗಿದೆ. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಈ ಥರ ನೆರಳಿಗೆ ಬಂದ ತಕ್ಷಣ ಚಳಿ ಸ್ಟಾರ್ಟ್ ಆಗುತ್ತೆ ಮತ್ತೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ಆ ಚಳಿ ಹೋಗ್ಬಿಡುತ್ತೆ. ಸೊ 3 ಅವರ್ ಅಂತ ಲೆಕ್ಕ ಹಾಕ್ಕೊಂಡ್ರು 9, 10, 11, 12 ಗಂಟೆಗೆ ಮನೆಗೆ. ನೋಡೋಣ ನನ್ನ ಕ್ಯಾಲ್ಕುಲೇಷನ್ನು ಜಾಸ್ತಿ ಆಗುತ್ತಾ ಇಲ್ಲ ಕಡಿಮೆ ಆಗುತ್ತಾ ಅಂತ.
ಸ್ವಾಗತ ಪಟ್ಟಣ ಪಂಚಾಯಿತಿ ತುರುವೇಕೆರೆ. ಥ್ಯಾಂಕ್ ಯು, ಧನ್ಯವಾದಗಳು. ಭಾನುವಾರ ಇವತ್ತು, ಹಾಗಾಗಿ ಎಲ್ಲೆಡೆ ನಾನ್ ವೆಜ್ ಅಂಗಡಿಗಳ ಮುಂದೆ ಕ್ಯೂ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಟಡಡ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 
ಈ ವೆದರ್ಗೆ ತುಂಬಾ ದಿನದ ಆಸೆ ನನಗೆ ಈ ತರ ಒಂದು ರೈಡ್ ಮಾಡಬೇಕು ಈ ವೆದರ್ ನಲ್ಲಿ ಅಂತ ಅದು ನೆರವೇರ್ತಾ ಇದೆ ಅಂಡ್ ಅದರ ಜೊತೆಗೆ ರವಿ ಮಾಮನ್ ಸಾಂಗ್ಸ್ ಅದ್ಭುತ ಕಾಂಬಿನೇಷನ್ ಏನು ನಡೀತು ಓಕೆ ಆಕ್ಸಿಡೆಂಟ್ ಆಗಿದೆ ಹೋಲಿ ಶಿಟ್ ಐ ಹೋಪ್ ಅದು ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಬಾಯಿಗೆ ಬರೋದು ಅಂತಾರಲ್ಲ ಹಂಗೆ ಆಗ್ಬಿಡ್ತು ಸಡನ್ನಾಗಿ ಅಲ್ಲಿ ರೈಟ್ ಸೈಡ್ ನೋಡಿದ್ರೆ ಗಣ ಹಿಡ್ಕೊಂಡು ಏನೋ ಕೆಡುತ್ತಾ ಇದ್ರು ನಾನು ಮರನೇ ಕೆಡವ್ಬಿಟ್ರೆ ನನ್ನ ಮೇಲೆ ಅನ್ಕೊಂಬಿಟ್ಟೆ ಯಪ್ಪ ದೇವ್ರೆ ಇಲ್ಲಿವರೆಗೂ ವೆದರ್ ಕಂಪ್ಲೀಟಾಗಿ ನನ್ನ ಫೇವರ್ನಲ್ಲೇ ಇದೆ ಸೂರ್ಯ ಹೊರಗಡೆ ಬಂದಿಲ್ಲ ಬಂದ್ರೂ ಅಕಸ್ಮಾತ್ ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಅದಾದ್ರೆ ಮತ್ತೆ ಮೋಡ ಮುಚ್ಕೊಂಬಿಟ್ಟಿದೆ ಒಳ್ಳೆ ಮಜಾ ಬರ್ತಾ ಇದೆ ನನಗಿದ್ದಿದ್ದು ಒಂದೇ ಭಯ ಎಲ್ಲೋ ಒಂದು ಕಡೆ ಚಳಿನೂ ತಡ್ಕೊಂಬಿಡ್ಬೋದು ಬಟ್ ಬಿಸಿಲಿದೆಯಲ್ಲ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಅದರಲ್ಲೂ ರೈಡ್ ಮಾಡ್ಬೇಕಾದ್ರೆ ಇಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೆ ನನಗಿಷ್ಟ ಆಗೋದಿಲ್ಲ ಹಿಂಸೆ ಅನಿಸುತ್ತೆ ಎಷ್ಟೇ ಚಳಿ ಇರಲಿ ತಡ್ಕೊಂಬಿಡ್ಬೋದು ಸೊ ಸದ್ಯಕ್ಕೆ ನಾನೇನು ಅಂದ್ಕೊಂಡಿದ್ದೆ ಹಾಗೆ ಇದೆ ಅದು ಖುಷಿ ನನಗೆ ಸೊ ಸಂತೆ ನಡೀತಾ ಇದೆ ಕಂಪ್ಲೀಟ್ಲಿ ದನಗಳ ಸಂತೆ ಅನಿಸುತ್ತೆ ಎಲ್ ಓಹೋ ಹೋ 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 ಬರೀ ಜೋಡಿ ಎತ್ತುಗಳೇ ಓಹೋ ಹೋ ನಾನು ನೋಡೇ ಇರಲಿಲ್ಲ ಈ ಥರ ಯಾವತ್ತು ಸಂತೆನ ಕೇಳಿದ್ದೆ ಈ ಥರ ವ್ಯಾಪಾರ ನಡೆಸ್ತಾರೆ ಅಂತ ಎಲ್ಲ ಬರೀ ಜೋಡಿ ಎತ್ಕೊಂಡು ತಂದು ಆದರೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅದ್ಭುತ ತಾತ ಹೋಗ್ ತಾತ ಸಖತ್ ಸ್ಪೀಡಲ್ಲಿ ಇದ್ದೀನಿ ಸ್ಟಾಪ್ ಎಲ್ಲ ಮಾಡೋಕ್ಕಾಗಲ್ಲ ಫಸ್ಟೇ ಕೈ ಹೊಡೆದಿದ್ರೆ ಒಂಚೂರು ಸ್ಲೋ ಮಾಡ್ಬೋದಾಗಿತ್ತು 90ನಲ್ಲಿ ಇದ್ದೀನಿ ಸೊ ಹೈವೇ ಹತ್ತಿರ ಆಲ್ಮೋಸ್ಟ್ ಇರೋ ಹೈವೇಗೆ ಬಂದಿದ್ದೀನಿ ಸೊ ನಮ್ಮ ನೆಕ್ಸ್ಟು ಪ್ಲ್ಯಾನ್ ಏನಪ್ಪ ಅಂದರೆ ಇವಾಗ ಆನ್ ದ ವೇ ಬರ್ತಾ ಆದಿ ಚುಂಚನಗಿರಿ ಬೆಟ್ಟ ಸಿಕ್ತು ಬಟ್ ಹೋಗೋಕ್ಕಾಗಲ್ಲ ಅದಕ್ಕೆ ಡೈವರ್ಷನ್ ತೊಗೊಬೇಕಾಗಿತ್ತು ಆ್ಯಂಡ್ ಬೆಟ್ಟಕ್ಕೆ ಹೋದ್ರೂ ಇವಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ ಅದಕ್ಕೋಸ್ಕರ ಹೋಗಲಿಲ್ಲ ಬಟ್ ಮನಸ್ಸಿದೆ ಹೋಗಬೇಕು ಅಂತ ಬಿಕಾಸ್ ಅದು ನಮ್ಮ ಮನೆ ದೇವರು ಮೇ ಬಿ ನೆಕ್ಸ್ಟ್ ಯಾವಲ್ಲಾದ್ರೂ ಟೈಮ್ ಸಿಕ್ಕರೆ ಇಲ್ಲ ಈ ರೂಟಲ್ಲೆಲ್ಲರೂ ಓಡಾಡಿದ್ರೆ ಗಾಡಿನಲ್ಲಿ ಹೋಗ್ತೀನಿ ಅಲ್ಲಿಗೆ ಸೊ ಇದು ಒಂದು ಆಸೆ ನಂದು ಸೊ ಇದನ್ನು ನೆಕ್ಸ್ಟ್ ಟೈಮ್ ಪೂರೈಸ್ಕೊಳ್ಳೋಣ ಆ್ಯಂಡ್ ಇದು ಅದ್ಭುತ ಐ ರಿಯಲಿ ಲೈಕ್ ಇಟ್ ಜುಯಿ ಅಂತ ಸ್ಪೆಷಲ್ ಏನು ವಿತೌಟ್ ಮನಿ ಅದು ಇಂಪಾರ್ಟೆಂಟು ಅವ್ರ ಅಜ್ಜಿ ಎಷ್ಟು ದುಡ್ಡು ಕೊಟ್ಟಿದ್ದೀರೋ ಈ ಟೋಲ್ಗೆ ಹಾಸನಕ್ಕೆ ಹೋದಾಗೆಲ್ಲ ಬರೋವಾಗೆಲ್ಲ ಸದ್ಯಕ್ಕೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಲ್ಲೇ ಬರಬೇಕಾದ್ರೇ ಎಲ್ಲರೂ ನಿಲ್ಲಿಸ್ಬೇಕಾಗಿತ್ತು ನನ್ನ ಟೀಗೆ ಐ ಥಿಂಕ್ ಹೈವೇನಲ್ಲಿ ಟೀ ಸ್ಟಾಲ್ಸ್ ಯಾವುದೂ ಇರೋದಿಲ್ಲ ಚಿಕ್ಕದಾಗಿ ಅದೇನೋ ರೋಡ್ ಸೈಡ್ ನಿಂತ್ಕೊಂಡೆ ಕುಡಿಬೇಕು ಟೀನ ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಹೋಗಿ ಕುಡಿದ್ರೆ ಅಷ್ಟು ಮಜಾ ಬರಲ್ಲ ಆ ರೋಡ್ ಸೈಡ್ ನಿಂತ್ಕೊಂಡು ಕುಡಿತೀವಲ್ಲ ಅದ್ರ ಮಜಾನೇ ಬೇರೆ ಯಾವುದು ಬೀಟ್ ಮಾಡೋಕ್ಕಾಗಲ್ಲ ಆ ಮಜಾನ
ಅಲ್ಲಿ ಟೀ ಸ್ಟಾಲ್ ಇದೆ, ಯಾಕೋ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾವುದೂ ಸಿಗಲೇ ಇಲ್ಲ. ಇನ್ನು ಹಿಂಗೆ ಹೋಗ್ಬಿಟ್ರೆ ನಾನು ಯಾವುದೂ ಸಿಗೋದೇ ಇಲ್ಲ. ಇರಲಿ, ರೋಡ್ ಕ್ರಾಸ್ ಮಾಡಿ ಹೋದರೂ ಪರವಾಗಿಲ್ಲ, ಹೋಗ್ಬಿಟ್ಟು ಬರೋಣ ಅಲ್ಲಿಗೆ. ಅಬ್ಬಾ ಬಾಬಾ ಬಾಬಾ, ಏನು ಗಾಳಿ ಹೊಡಿತಿತ್ತು ಗೊತ್ತಾ? ಚಳಿ ಅಂದರೆ ಚಳಿ, ಟೀ ಬೇಕೇ ಬೇಕು. ಸೊ ಕರೆಕ್ಟಾಗಿ 95 ಕಿಲೋಮೀಟರ್ ಇದೆ ನಮ್ಮ ಮನೆಗೆ, ಆ್ಯಂಡ್ 10:30 ಆಗಿದೆ, ತೋರಿಸ್ತಾ ಇದೆ 1 hour 51 minutes ಬೇಕಾಗುತ್ತೆ ಇನ್ನೂ ಅಂತ. ಸೊ ನನ್ನ ಲೆಕ್ಕದ ಪ್ರಕಾರ ಇನ್ನೂ 1.5 hour ಇದೆ, ಆ್ಯಂಡ್ ಯಾವುದೇ ಅರ್ಜೆಂಟ್ ಇಲ್ಲ. ಅರ್ಜೆಂಟಲ್ಲಿ ಏನು ಸ್ಪೀಡಾಗಿ ಓಡಿಸ್ಬೇಕು, ಬೇಗ ಮನೆ ರೀಚ್ ಆಗಬೇಕು, ಇವೆಲ್ಲ ಏನೂ ಇಲ್ಲ. ಇದೇ ಥರ ವೆದರ್ ಇರಲಿ ಅನ್ನೋದೊಂದೇ ನನ್ನ ಬೇಡಿಕೆ, ಅದು ಬಿಟ್ಟರೆ ವಿ ಆರ್ ಗುಡ್ ಟು ಗೋ. ಹೋಗೇ ಹೋಗುತ್ತಿರುವ ಟೀ ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಒಂದು ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಆ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ನನ್ನ ಆ್ಯಕ್ಷನ್ ಕ್ಯಾಮ್ರಾ ವರ್ಕ್ ಆಗ್ತಾಯಿಲ್ಲ, ರೆಕಾರ್ಡ್ ಮಾಡ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ಮು ಅಂತ. ಇಷ್ಟೊತ್ತು ರೈಡ್ ಚೆನ್ನಾಗಿತ್ತು, ಬಟ್ ಈಗ ಒಂದು 1/2 ಗಂಟೆಯಿಂದ ರೈಡ್ ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಟ್ಟಿದೆ. ರೀಸನ್ನು ಈ ಕಿತ್ತೋದು ರೋಡ್ಗಳು. ಯೂಶಲಾಗಿ ನಾನು ಏನು ಮಾಡ್ತೀನಿ ಅಂದರೆ, ಕುಣಿಗಲಿಂದ ಒಂದು ಸ್ವಲ್ಪ ಮುಂದೆ ಬಂದುಬಿಟ್ಟು ರೈಟ್ ತೊಗೋತೀನಿ, ಸೊ ಮಾಗಡಿ ಕನೆಕ್ಟ್ ಆಗುತ್ತೆ ಆ ರೋಡು. ಸೊ ಆ ರೋಡಲ್ಲಿ ಒಂದು ಸ್ವಲ್ಪ ಗುಂಡಿ ಪಂಡಿ ಅವು ಎಲ್ಲ ಇದ್ವು, ಸೊ ಅದಕ್ಕೋಸ್ಕರ ತುಂಬ ದಿನಗಳಾಗ್ಬಿಟ್ಟಿತ್ತು ನಾನು ಆ ರೋಡಲ್ಲಿ ಹೋಗಿ. ಇನ್ನೊಂದು ಚೂರು ಮುಂದೆ ಹೋದರೆ 15 ಕಿಲೋಮೀಟ್ರ್ ಮುಂದೆ ಮತ್ತೆ ಇನ್ನೊಂದು ಡೈವರ್ಷನ್ ಬರುತ್ತೆ, ಆ ಡೈವರ್ಷನ್ ತೊಗೊಂಡ್ರೂ ಸೀದಾ ಮಾಗಡಿ ಕನೆಕ್ಟ್ ಆಗುತ್ತೆ ಆ ರೋಡು. ಆ ರೋಡ್ಗಳು ಚೆನ್ನಾಗಿದ್ದಾವೆ, ಬಟ್ ನಾನು ಗಾಡಿನಲ್ಲಿ ಹೋಗ್ತಾ ಇರೋದು ಟೂ ವೀಲರು, ಏನಕ್ಕೆ ಸುಮ್ಮನೆ ಇನ್ನೂ 15 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಡೈವರ್ಷನ್ ತೊಗೊಂಡು ಇಲ್ಲೇ ತೊಗೊಂಡು ಹೋಗೋಣ, ಹೆಂಗಿರೋ ಈ ಗುಂಡಿ ಪಂಡಿ ಸಣ್ಣ ಸಣ್ಣವೆಲ್ಲ ಡಾಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಂಡೆ, ಬಟ್ ಇಲ್ಲ, ಅದಕ್ಕಿಂತ ಅಧ್ವಾನ ಆಗ್ಬಿಟ್ಟಿದೆ. ಕಿತ್ತೋಗಿರೋ ರೋಡ್ಗಳು, ಅದಕ್ಕೆ ಒಂದು ಕಡೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿಲ್ಲ, ಅದೊಂದು ಬೇಜಾರಾಯಿತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ. ಆ್ಯಂಡ್ ಎರಡನೇದು ಈ ರೋಡಲ್ಲಿ ಬಂದು ಸಿಗಾಕೊಂಡಿದ್ದೀನಿ, 30-40, ಅದಕ್ಕಿಂತ ಮೇಲೆ ಹೋಗೋಕೆ ಆಗ್ತಾಯಿಲ್ಲ, ಹಿಂಸೆ ಆಗಿಬಿಟ್ಟಿದೆ. ಸೊ ಇಲ್ಲಿವರೆಗೂ ನಾನು ಅಂದ್ಕೊಂಡಂಗೆ ಆಗಿರೋದು ಒಂದೇ ವೆದರು, ಯಾಕೋ ದೇವ್ರು ಸ್ಟ್ರಾಂಗಾಗಿ ತತಾಸ್ತು ಅಂದ್ಬಿಟ್ಟಿದ್ದಾರೆ. ನನ್ನ ಗಾಡೀಲಿ ಹೋಗ್ತಾರೆ, ಚಳಿ ಬೇರೆ ಆಗ್ತಾಯಿದೆ ನನಗೆ. ಸೊ ಯಾ, ಎಲ್ಲರೂ ಗ್ರಹಿಸ್ಕೊಂಡು ಹೋಗ್ತಾಯಿದ್ದಾರೆ, ಏನು ಮಾಡ್ತಾನೆ ಒಂದು ಸೈಡಲ್ಲಿ ನಿಂತ್ಕೊಂಡು ಅಂತ. ಓಲಿ ಶೇಟ್, ಆಯ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಮೋಸ್ಟ್ಲಿ ಇನ್ನೆಲ್ಲೂ ಸ್ಟಾಪ್ ಮಾಡೋದಕ್ಕೆ ಹೋಗೋದಿಲ್ಲ, ನಾನು ಸೀದಾ ಮನೆಗೆ ಹೋಗ್ತೀನಿ ಆ್ಯಂಡ್ ನಿಮ್ಮೆಲ್ರಿಗೂ ವಾಪಸ್ ಮನೆಯಲ್ಲಿ ಸಿಗ್ತೀನಿ. ನಿಮ್ಮ ಡ್ಯಾಡಿ ಹೇಳಿದ್ರು ಬಂದೇನು ನೋಡು ಅಂತ, ನಾನು ನಮ್ಮ ಗಾಡಿ ಎಲ್ಲ ಬೇಗ ಬಂದಿದ್ದೀನ, ಬ್ಯಾಗ್ ಹಿಡ್ಕೊಂಡು ನಾವು ತೂಕ ಜಾಸ್ತಿ ಆಗ್ಬಿಟ್ಟಿದೆ ಬ್ಯಾಗು. ಬ್ಯಾಗ್ ಯಾರ್ದಲ್ಲಪ್ಪ ಅಷ್ಟೊಂದು ಬರಕ್ಕೆ? ಓ, ಹರಿದೋಗಿದೆ ಬ್ಯಾಗ್ ಇದೆ, ಎಸಿಯೋದೆ. ಇನ್ನು ನೆಕ್ಸ್ಟ್ ಏನಾದ್ರು ತೊಗೊಂಡೋದೆ ಅಂದರೆ ಅದೇ ಬ್ಯಾಗ್ನ, ಒಳಗಿರೋದೆಲ್ಲ ಬಿದೋಗುತ್ತೆ. ನನ್ನ ಕಾಲೇಜ್ ಟೈಮಿನ ಬ್ಯಾಗ್ ಅಲ್ವಾ, ಪಿ ಯುದಲ್ವಾ ಅದು? ಜಾಸ್ತಿನೇ ಬಂದ್ಬಿಟ್ಟೆ, ತಿನ್ನೋದೆಲ್ಲ ಇವಾಗ ಹೊರಗಡೆ ಫುಡ್ ಅಲ್ವಾ ತಿಂದಿದ್ದು, ಒಂದು 3-4 ದಿನ ಕರೆಕ್ಷನ ಕರೆಕ್ಷನ. 12:20 ಮನೆಗೆ ರೀಚ್ ಆಗಿದ್ದೀನಿ, 12 ಗಂಟೆಗೆ ರೀಚ್ ಆಗ್ತೀನಿ ಅಂದ್ಕೊಂಡೆ. ಅಲ್ಲಿ ರೋಡ್ ಸೇರಿರಲಿಲ್ಲ, ಅದಕ್ಕೆ 20 ನಿಮಿಷ ಅಲ್ಲಿ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನಾನು ಬರ್ತೀನಿ. ನೀನು ಯಾವಾಗ? ವೆಡ್ನಸ್ಡೇ ಹೋಗ್ಬಿಟ್ಟು ವೆಡ್ನಸ್ಡೇ ಹೋಗ್ಬಿಟ್ಟು ಥರ್ಸ್ಡೇ ಮದುವೆ ಮುಗಿಸ್ಕೊಂಡು ಬರಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಫ್ರೈಡೇ ಬರ್ತೀನಿ. ಫ್ರೈಡೇ ಬೆಳಗ್ಗೆ ಬರ್ತೀನಿ ಅಂದರೆ ಅದ್ರ ಲೆಕ್ಕ ಹಾಕ್ಕೊಂಡಿದ್ದೆ. ಇವತ್ತು ನೋಡೋ ಸರ್, ಸ್ಯಾಟರ್ಡೇ ಸಂಡೇ ಎರಡು ದಿನ ಎಕ್ಸ್ಟ್ರಾ. ಒಳ್ಳೆ ನಿದ್ದೆ ಮಾಡಿದೆ ಒಂದೆರಡು ಅವರು, ಆ್ಯಂಡ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿಂದು. ಅನ್ಬಾಕ್ಸಿಂಗಲ್ಲಿ ತುಂಬ ವರ್ಸ್ಟ್ ಆಗಿಬಿಟ್ಟಿದ್ದೀನಿ, ತುಂಬ ಜಾಸ್ತಿ ದಿನಗಳಾಗಿ ಹೋಗ್ಬಿಟ್ಟಿದೆ ಅನ್ಬಾಕ್ಸ್ ಮಾಡಿಬಿಟ್ಟು. ಅದಕ್ಕೆ ಹೇಳೋದು ಅವಾಗವಾಗ ಅನ್ಬಾಕ್ಸ್ ಮಾಡ್ತಾ ಇರಬೇಕು ಅಂತ. ಹಿಂಗಿಂಗ್ ಅನ್ಬಾಕ್ಸ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಆಸಮ್. ಸೊ ಇದು ಮೇನ್ ಪಾರ್ಟು, ನಮಗೆ ಬೇಕಾಗಿರುವುದು. ಸೊ ಇದು 2 TB ಹಾರ್ಡ್ ಡಿಸ್ಕು. ಸೊ ಇಷ್ಟು ದಿನ ಏನು ಮಾಡ್ತಿದ್ದೆ ನಾನು ಅಂದರೆ, ನನ್ನ ಡೈಲಿ ವ್ಲಾಗ್ಸ್ ಅಂದರೆ ಬೆಂಗಳೂರಲ್ಲೇ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ನಲ್ಲ, ಸೊ ಅಂಥ ವ್ಲಾಗ್ಸ್ನೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೆ ರಾ ಫುಟೇಜಸ್ನ. ಬರೀ ಟ್ರಾವೆಲ್ ವ್ಲಾಗ್ಸ್ ಏನೇನು ಮಾಡ್ತಾ ಇದ್ದೆ ಆ ಟ್ರಾವೆಲ್ ವ್ಲಾಗ್ಸಿನ ಫುಟೇಜಸ್ ಫೋಟೋಸ್ ಎಲ್ಲ ಸೇವ್ ಮಾಡಿ ಇಟ್ಕೋತಾ ಇದ್ದೆ PC-ನಲ್ಲಿ, ಲ್ಯಾಪ್ಟಾಪ್ನಲ್ಲಿ. ಸೊ ಎರಡರಲ್ಲೂ ಒಂದು ಲೆವೆಲ್ಗೆ ಮೆಮೊರಿ ಫುಲ್ ಆಗಿದೆ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಅನ್ ಅಪ್ಗ್ರೇಡ್ ಅಂತ ಅನ್ನಿಸ್ತು. ಒಂದ್ಸರಿ ಇದರೊಳಗೆ ಎಲ್ಲ ಫೈಲ್ಸ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಇದಕ್ಕೆ ನಾನು ಕೊಡೋ ವ್ಯಾಲ್ಯೂ ಗೊತ್ತಿಲ್ಲ, ಇನ್ಯಾವ್ದು ಕರ್ಕೊಡ್ತೀನೋ ಇಲ್ವೋ ಅಂತ. ಮೆಮೊರೀಸ್ ತುಂಬ್ಕೊಂಬಿಡುತ್ತೆ ಇದರಲ್ಲಿ. ಸೊ ಹುಷಾರಾಗಿ ನೋಡ್ಕೊಬೇಕು.
ಸೊ ಎನಿವೇ ಬಾಯ್ಸ್ ಅಂಡ್ ಗರ್ಲ್ಸ್, ಇಲ್ಲಿಗೆ ಈ ನಮ್ಮ ವ್ಲಾಗ್ನ ಮುಕ್ತಾಯ ಮಾಡೋಣ. ನಿಜವಾಗ್ಲೂ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ, ಅದೇನೋ ಗೊತ್ತಿಲ್ಲ. ನನ್ನ ಆಸೆಗೆ ನನ್ನ ರೂಮ್ನಲ್ಲಿ ನಿದ್ದೆ ಮಾಡುವಾಗ ಆ ಸಿಗುತ್ತಲ್ಲ ಮಜಾ, ಅದು ಬೇರೆ ಎಲ್ಲೂ ಸಿಗಲ್ಲ, ಎಂಥ 5-star ಹೋಟ್ಲಲ್ಲೂ ಸಿಗೋದಿಲ್ಲ. ಸೊ ಇಲ್ಲಿಗೆ ಈ ನಮ್ಮ ವ್ಲಾಗ್ನ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿದೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದರೆ, ಡೇ 1 ಬೆಂಗಳೂರಿಂದ ತಿಪ್ಟೂರಿಗೆ ಹೋಗಿದ್ದು, ತಿಪ್ಟೂರಿಂದ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹಾಸನಿಗೆ ಹೋಗಿದ್ದು, ಹಾಸನಿಂದ ಮತ್ತೆ ಮಡಿಕೇರಿಗೆ ಹೋಗಿದ್ದು, ಯಪ್ಪ ದೇವ್ರೆ ಇದು ನಾನೇನಾ ಅಂತ ಅನಿಸುತ್ತೆ. ಸೊ ಆಗಲೇ ಹೇಳ್ದಂಗೆ ಮನೆಯಲ್ಲಿ ಒಂದೇ ದಿನ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ನಾನು, ನೋಡಿದ್ರೆ ಇವತ್ತು ಬಂದಿದ್ದೀನಿ ನಾನು. ಸೊ ಎನಿವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಇಷ್ಟ ಆಗಿದರೆ ಇದ್ರ ಸೀರೀಸ್ನೆಲ್ಲ ಪ್ಲೇಲಿಸ್ಟ್ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಮರೀದಂಗೆ ಚೆಕ್ ಮಾಡಿ ಡೇ 1ನಿಂದ. ಸೊ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಸಿ ಯು.